ವಿರಾಮದ ನಂತರ ಮತ್ತೆ ತಮ್ಮೆಲ್ಲರಿಗೂ ಸಿರಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರುತ್ತಾ ವೀಕ್ಷಕರೇ, ಆಗ್ಲೇ ಮೇಕಪ್ ಮಾಡಿದ ಹೇಗೆ ಅಂತ ತಿಳಿಸ್ಕೊಟ್ರು ಸುಮಯ್ಯ ಅವರು. ಈಗ ರೆಡಿ ಇದ್ದಾರೆ ಯಾವ ರೀತಿ ಹೇರ್ ಸ್ಟೈಲ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡಕ್ಕೆ, ಜೊತೆಗೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಎಪಿಸೋಡ್ ಆಗಿರೋದ್ರಿಂದ ಯಾವ ರೀತಿಯ ಹೇರ್ ಸ್ಟೈಲ್ನ ಹೇಳ್ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸುಮಯ್ಯ ಅವರ, ಇವತ್ತು ಈಗ ನೀವು ತೋರಿಸ್ತಿರುವಂಥ ಒಂದು ಹೇರ್ ಸ್ಟೈಲ್ನ ಸ್ಪೆಷಾಲಿಟಿ ಏನು ಅಂತ? ಇವಾಗ ನಾವು ಹೇರ್ ಸ್ಟೈಲು ತೋರಿಸ್ತಾ ಇರೋದು ಹಾರ್ಟ್ ಶೇಪ್ ಆಗಿರುತ್ತೆ, ಸೊ ವ್ಯಾಲೆಂಟೈನ್ಸ್ ಡೇಗೆ ನೀವು ಹಾಕೋಬಹುದು ಆ ಥರ. ಓಕೆ ಫೈನ್, ಶುರು ಮಾಡೋಣ. ಓಕೆ, ಸೊ ಫಸ್ಟ್ ನೀವು ಲೆಫ್ಟ್ ಸೈಡಿಂದ ಪಾರ್ಟಿಷನ್ ತೊಗೊಳ್ಬೇಕು. ಓಕೆ, ಎಕ್ಸಾಕ್ಟು ಲೆಫ್ಟ್ ಸೈಡು ಯಾವ ಥರ ಅವ್ರು ತೊಗೊಳ್ತಾ ಇದ್ದಾರೆ ಆ ಥರ, ಯಾಕಂದರೆ ಮುಂದೆ ಏನಾದರೂ ನಿಮಗೆ ಸ್ಟೈಲ್ ಮಾಡಬೇಕು, ಬಿಡಬೇಕು ಅಂದರೆ ನೀವು ಬಿಡ್ಬೋದು. ಸೊ ಇದು ಆದಮೇಲೆ ಮಧ್ಯದಲ್ಲಿ ನೀವು ಪಾರ್ಟಿಷನ್ ಸ್ಟ್ರೇಟಾಗಿ ಹೆಂಗೆ ತೊಗೊಳ್ತೀರಾ ಆ ಥರನೇ ತೊಗೊಳ್ಬೇಕು. ಆಮೇಲೆ ನೀವು ಯಾವ ಥರ ಹಾರ್ಟ್ ಬರುತ್ತೆ ಸೊ ಆ ಥರನೇ ಸೇಮ್ ಕೋಮ್ನಲ್ಲಿ ತೊಗೊಂಡ್ಬಿಡಿ. ಸೊ ಇವಾಗ ಜಡೆ ಹಾಕ್ತಿರಲ್ಲ, ಸೊ ಆವಾಗ ಈವನ್ ಆಗಿ ಕಾಣಿಸುತ್ತೆ, ಈಕ್ವಲ್ ಆಗಿರುತ್ತೆ. ಓಕೆ, ಸೊ ಇದು ಆದಮೇಲೆ ಸ್ವಲ್ಪ ಮುಂದ್ಗಡೆದು ಪಾರ್ಟಿಷನ್ ತೊಗೊಂಡ್ಬಿಟ್ಟು ಯಾವ ಥರ ರೆಗ್ಯುಲರಾಗಿ ನೀವು ಜಡೆ ಹಾಕ್ತೀರ ಸೊ ಆ ಥರನೇ ಹಾಕ್ಕೊಂಡು ಹೋಗಿ. ಸೊ ಅದೇ ರೀತಿ ಸ್ವಲ್ಪ ಮುಂದ್ಗಡೆ ಇರೋದು ಕೂದಲೂ ತೊಗೊಂಡ್ಬಿಟ್ಟು ಹಾಕ್ಕೊಂಡು ಹೋಗಬೇಕು. ಸೊ ಆ ಕೂದಲು ಎಷ್ಟು ಉದ್ದ ಇದೆ ಅಷ್ಟು ಉದ್ದ ಹೆಣ್ಕೊಂಡು ಹೋಗ್ಬೇಕಾ? ಹೌದು. ಸೊ ಇದೇ ರೀತಿ ಫುಲ್ ಹೇರು ಹೆಣ್ಕೊಂಡು ಹೋಗ್ಬಿಟ್ಟು ಇವಾಗ ರಬ್ಬರ್ ಬ್ಯಾಂಡ್ ಹಾಕ್ಬಿಡ್ಬೇಕು ನೀವು. ಸೌಮ್ಯ, ಇವಾಗ ಎರಡು ಕಡೆ ಆಗಿದೆ ಜಡೆ ಎಣಿಸ್ಬಿಟ್ಟು, ಸೊ ಇವಾಗ ಎರಡಿಗೂ ಜೋಡಿಸ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕಬೇಕು. ಓಕೆ, ಸೊ ಜಾಯಿನ್ ಮಾಡಬೇಕಾದ್ರೆ ಹಾರ್ಟ್ ಶೇಪಲ್ಲಿ ಬರೋ ಥರನೇ? ಹೌದು, ಜಾಯಿನ್ ಮಾಡ್ಕೋ, ಜಾಯಿನ್ ಮಾಡ್ಕೋಬೇಕು. ಇವಾಗ ಫ್ರಂಟ್ ಹೇರು ಇವಾಗ ಬಿಟ್ಟಿದ್ದೀನಿ. ಇವಾಗ ಇವ್ರಿಗೆ ಏನಾದರೂ ಸ್ಟೈಲ್ ಬೇಕು, ಬಫ್ ಬೇಕು, ಯಾವ ಥರ ಆದರೂ ನಿಮಗೆ ಸ್ಟೈಲ್ ಮಾಡಬೇಕಂದ್ರೆ ಈಕ್ವಲಾಗಿ ನೀವು ಮಾಡ್ಬೋದು. ಇವಾಗ ಇವ್ರಿಗೆ ಸ್ವಲ್ಪ ಫೋರ್ಹೆಡ್ ಸ್ಮಾಲ್ ಆಗಿದೆ. ಹೌದು. ಸೊ ಅದಕ್ಕೋಸ್ಕರ ಅವ್ರಿಗೆ ರೊಟೇಟ್ ಮಾಡಿಬಿಟ್ಟು ಒಂದು ಕ್ಲಿಪ್ ಹಾಕ್ತೀನಿ. ಸೊ ಅದಾದಮೇಲೆ ಇವಾಗ ಇವ್ರ ಹತ್ರ ಈ ಥರ ಫ್ಲವರ್ಸ್ ಏನಾದರೂ ಇದ್ದರೆ ಈ ಥರ ಆಗಿಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಒಂದೊಂದು ಫ್ಲವರ್ಸ್, ಹೌದು, ಒಂದೊಂದು ಫ್ಲವರ್ಸ್ ಕಲರ್ಡ್ ಆಗಿ ಹಾಕ್ತೀನಿ. ಸೊ ಇವಾಗ ಅವ್ರಿಗೆ ಬಿಟ್ವೀನ್ ಕಾಣಿಸ್ಬಾರ್ದು ಅದು ರಬ್ಬರ್ ಬ್ಯಾಂಡ್ ಹಾಕಿರೋದಂದ್ರೆ, ಈ ಥರ ಏನಾದರೂ ರಬ್ಬರ್ ಬ್ಯಾಂಡ್ಸ್ ಇದ್ರೆ ಜಸ್ಟ್ ಹಂಗೆ ಥರ ಕ್ಲಿಪ್ ಥರ ಹಾಕ್ಬೇಡಿ. ಹಾರ್ಟ್ ಶೇಪ್ ಮಾಡಿಸಿದ್ದೀನಿ, ಸೊ ಕಂಪ್ಲೀಟಾಗಿ ಹಾರ್ಟ್ ಶೇಪ್ ಥರ ಕಾಣಿಸುತ್ತೆ. ಓಕೆ ಸುಮಯ್ಯ ಅವರೇ, ಇವತ್ತು ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಂಥ ಮೇಕಪ್ ಆಗಿರಬಹುದು ಅಥವಾ ಹಾರ್ಟ್ ಶೇಪ್ ಕಾಣುವಂಥ ಒಂದು ಹೇರ್ ಸ್ಟೈಲ್ ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಬಂದು ಎಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್.